ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ಒಂದು ಗಾದೆ ಮಾತು ಹೇಳುವಂತೆ ಕೋಳಿಯನ್ನು ಕೇಳಿ ಕಾರವನ್ನು ಅರಿಯುವುದಿಲ್ಲ ಎಂದು ಹೇಳುತ್ತಾರೆ. ಆದರೆ ಮನುಷ್ಯರಾದ ನಮ್ಮ ಪ್ರತಿಯೊಬ್ಬರ ಆಸೆ ಆಕಾಂಕ್ಷೆಗಳ ವಿರುದ್ಧವಾಗಿ ದೇವರು ಹೋಗುವುದಿಲ್ಲ. ಏಕೆಂದರೆ ದೇವರು ನಮ್ಮ ಪ್ರತಿಯೊಬ್ಬರ ಸ್ವಾತಂತ್ರ್ಯವನ್ನು ಗೌರವಿಸರಾಗಿದ್ದಾರೆ. ಆದ್ದರಿಂದಲೇ ಇಂದಿನ ಶುಭ ಸಂದೇಶದಲ್ಲಿ ಸರ್ವೇಶ್ವರ ಸ್ವಾಮಿ ಮರಿಯಮ್ಮನವರ ಒಪ್ಪಿಗೆಯನ್ನು ತಮ್ಮ ದೂತ ಗಬ್ರಿಯಲ್ ದೂತರ ಮುಖಾಂತರ ಅವರು ಕೇಳುತ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ದೇವರು ಆದಾಮರಿಗೂ ಮತ್ತು ಏವಾಳಿಗಳಿಗೂ ಸ್ವಾತಂತ್ರ್ಯವನ್ನು ನೀಡಿ ನೀವು ಆ ಒಂದು ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು ಎನ್ನುವಂಥ ಸ್ವಾತಂತ್ರ್ಯವನ್ನು ದೇವರು ಅವರಿಗೆ ನೀಡಿದ್ದರು. ಆದರೆ ಆ ಸ್ವಾತಂತ್ರ್ಯವನ್ನು ಹಾವಿನ ಮೂಲಕ ಕಳೆದುಕೊಂಡ ಜನತೆಗೆ ಇನ್ನೂ ಸ್ವಾತಂತ್ರ್ಯದ ಶ್ರೀಮಂತಿಕೆಯ ಚಿಹ್ನೆಯಾಗಿ ಪ್ರಭು ಸರ್ವೇಶ್ವರ ಮರಿಯಮ್ಮನವರಿಗೆ ತನ್ನ ದೂತನ ಮುಖಾಂತರ ಜಗದ್ರಕ್ಷಣೆಗೆ ಇರುವಂಥ ಯೋಜನೆಯನ್ನು ತಿಳಿಸುತ್ತಾರೆ. ಒಂದು ಸಾಧಾರಣ ಮಹಿಳೆಯಾದಂಥ ಮರಿಯಮ್ಮನವರು ಇದು ಹೇಗೆ ಸಾಧ್ಯ, ನಾನಿನ್ನೂ ಯಾವ ಪುರುಷನ ಸಂಸರ್ಗವೂ ಇಲ್ಲವಲ್ಲ ಎಂದು ಹೇಳಿದಾಗ ದೇವರು ತನ್ನ ಪುತ್ರನನ್ನು ಮನುಷ್ಯನ ಮುಖಾಂತರ ಮರಿಯಮ್ಮನವರ ಉದರದಲ್ಲಿ ತರುವುದಿಲ್ಲ, ಬದಲಾಗಿ ಪವಿತ್ರಾತ್ಮನ ಶಕ್ತಿಯಿಂದ ತರುವರು ಎಂದು ತಿಳಿದಾಗ ಮರಿಯಮ್ಮನವರು ಇದಕ್ಕೆ ಸಮ್ಮತಿಸುತ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ದೇವರು ಪ್ರವಾದಿಗಳನ್ನು ಕರೆದಾಗ ಅವರು ಸಹ ಇದ ತಮ್ಮ ನ್ಯೂನತೆಗಳನ್ನು ದೇವರಿಗೆ ವ್ಯಕ್ತಪಡಿಸಿದರು. ಉದಾಹರಣೆಗೆ ಮೋಶೆ ತಾನು ಮಾತನಾಡಲು ಬಲ್ಲದ ಆಗದವನು ಎಂದು ಹೇಳಿದಾಗ ದೇವರು ನಿನ್ನ ಸಹೋದರ ಆರೋನನ್ನು ಕರೆದುಕೊಂಡು ಹೋಗು ಎಂದರು. ಸಮುವೇಲನು ನಾನಿನ್ನು ಚಿಕ್ಕ ಹುಡುಗನು ನನಗೆ ಮಾತು ಬರುವುದಿಲ್ಲ ಎಂದಾಗ ಪ್ರಭು ನೀನು ಚಿಕ್ಕ ಹುಡುಗನೆಂದು ಭಾವಿಸಬೇಡ, ನಾನು ಯಾರ ಬಳಿಗೆ ನಿನ್ನನ್ನು ಕಳಿಸುತ್ತೇನೋ ಅವರ ಬಳಿಗೆ ನೀನು ಹೋಗಬೇಕು, ನಾನು ಹೇಳುವುದನ್ನೆಲ್ಲ ನೀನು ಮಾತನಾಡಬೇಕೆಂದು ಪ್ರಭು ಹೇಳುತ್ತಾರೆ. ಯೆಶಾಯ ಪ್ರವಾದಿ, ಪ್ರಭುವೇ ನಾನು ಒಬ್ಬ ಪಾಪಿಷ್ಟ, ಪಾಪಿಷ್ಟರ ಸಂಗಡ ಬದುಕುವವನು, ನನ್ನ ಬಾಯಲ್ಲಿ ನಿಮ್ಮ ಮಾತುಗಳು ಹೇಗೆ ಬರುತ್ತವೆ ಎಂದು ಹೇಳಿದಾಗ ಅವನ ಬಾಯಿಗೆ ಬೆಂಕಿ ಕೆಂಡದ ಮುಖಾಂತರ ಅದನ್ನು ಶುದ್ಧಪಡಿಸಿ ತನ್ನ ವಾರ್ತೆಗಳನ್ನು ಸುರುಳಿಯ ರೂಪದಲ್ಲಿ ಅವರಿಗೆ ತಿನ್ನಲು ನೀಡಿ ಅವನ ಬಾಯಿಯಲ್ಲಿ ಪ್ರಭು ತನ್ನ ಮಾತನ್ನು ಇಟ್ಟಂತೆ. ಇಂದಿನ ಶುಭ ಸಂದೇಶದಲ್ಲಿ ಮಾತೆ ಮರಿಯಮ್ಮನವರ ಮುಖಾಂತರ ಜಗದ್ರಕ್ಷಕರನ್ನು ಜನಿಸಲು ಪ್ರಭು ಮಾತೆ ಮರಿಯಮ್ಮನವರ ಒಪ್ಪಿಗೆಯನ್ನು ಕೇಳುತ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಸಂತರೊಬ್ಬರು ಹೇಳುತ್ತಾರೆ, ನಿನ್ನ ಒಪ್ಪಿಗೆ ಇಲ್ಲದೆ ನಿನ್ನನ್ನು ಸೃಷ್ಟಿಸಿದ ದೇವರು ನಿನ್ನ ಸ್ವಂತ ಇಚ್ಛೆ ಇಲ್ಲದೆ ನಿನ್ನನ್ನು ರಕ್ಷಿಸುವುದಿಲ್ಲ ಎಂದು. ದ ಲಾರ್ಡ್ ಹೂ ಕ್ರಿಯೇಟೆಡ್ ಯು ವಿದೌಟ್ ಯುವರ್ ಕನ್ಸೆಂಟ್ ಕೆನಾಟ್ ರಿಡೀಮ್ ಯು ವಿದೌಟ್ ಯುವರ್ ಕನ್ಸೆಂಟ್. ದೇವರು ತಮ್ಮ ರಕ್ಷಣೆಯನ್ನು, ತಮ್ಮ ಆನಂದವನ್ನು, ಸಾಂತ್ವನವನ್ನು ಯಾರ ಮೇಲೂ ದಬ್ಬಾಳಿಕೆಯನ್ನು ನಡೆಸುವುದಿಲ್ಲ. ಆದರೆ ಸ್ವತಂತ್ರವಾಗಿ ದೇವರು ಸತ್ಯವನ್ನು, ಶಾಂತಿಯನ್ನು ಮಾನವರೆತ್ತುಕೊಳ್ಳಬೇಕು ಎನ್ನುವಂಥ ಪ್ರೀತಿಮಯಿ, ಸಹಾನುಭೂತಿ, ಕರುಣಾಳು ದೇವರಾಗಿದ್ದಾರೆ. ಆದ್ದರಿಂದ ದಬ್ಬಾಳಿಕೆಯಿಂದ, ಅನ್ಯಾಯ ಅನೀತಿಯಿಂದ ದೇವರು ಒಬ್ಬ ಮನುಷ್ಯನನ್ನು ತನ್ನ ಕಡೆ ಬರಮಾಡಿಕೊಳ್ಳುವುದಿಲ್ಲ, ಬದಲಾಗಿ ಪ್ರೀತಿಯಿಂದ ಮತ್ತು ಒಳ್ಳೆಯ ಸ್ವಾತಂತ್ರ್ಯದ ಮುಖಾಂತರ ಪ್ರಭು ತನ್ನನ್ನು ಅರಿತುಕೊಳ್ಳಲು ಬಯಸುತ್ತಾರೆ ಎನ್ನುವುದು ಇಂದಿನ ಶುಭ ಸಂದೇಶದ ಸಾರಾಂಶವಾಗಿದೆ. ಅಂತೆ ಪ್ರಭು ಯೇಸುವಿಗೂ ಸಹ ಕಲ್ವಾರಿ ಶಿಲುಬೆಗೆ ಹೋಗುವುದಕ್ಕೆ ಮುಂಚೆ ಗೆತ್ಸೆಮನೆ ತೋಪಿನಲ್ಲಿ ಇಂಥದ್ದೇ ಒಂದು ಆಯ್ಕೆಯ ಸ್ವಾತಂತ್ರ್ಯವಿತ್ತು. ಆದರೂ ಪ್ರಭು ತಂದೆಯ ಚಿತ್ತಕ್ಕೆ ವಿಧೇಯರಾಗಿ ನಡೆದರು. ಅಲ್ಲಿ ಮನುಷ್ಯತ್ವ ಎನ್ನುವುದು ಮನುಷ್ಯನಾಗಿರುವುದೆಂದರೆ ಸ್ವಇಚ್ಛೆಯಿಂದ ಬಾಳುವುದಲ್ಲ, ಬದಲಾಗಿ ಬಾಂಧವ್ಯದಿಂದ ತಂದೆಯ ಮಾತಿನಲ್ಲಿ ಇಡೀ ವಿಶ್ವದ ಒಳಿತಿದೆ ಎನ್ನುವ ನಂಬಿಕೆಯಿಂದ ತಾನು ಅರಿಯದ, ತಾನು ಮಾಡದ ತಪ್ಪಿಗೆ ಖಂಡನೆಯನ್ನು ಸ್ವೀಕರಿಸಲು ಪ್ರಭು ಹಿಂಜರಿಲಿಲ್ಲ. ಆದ್ದರಿಂದ ಅಲ್ಲಿ ತಂದೆಯ ಮಾತಿನಲ್ಲಿ ವಿಶ್ವಾಸವಿತ್ತು. ತಂದೆಯ ಕೈಗಳಲ್ಲಿ ಪ್ರಭು ಶಿವೆ ಮೇಲೆ, ಅಪ್ಪ ನಿಮ್ಮ ಕರೆಗಳಲ್ಲಿ ನನ್ನ ಆತ್ಮನ ಒಪ್ಪಿಸ್ತೇನೆ ಎಂದು ಹೇಳುವಂಥ ವಿಶ್ವಾಸ ಬಾಂಧವ್ಯದಿಂದ ಪ್ರಭು ನಮ್ಮೆಲ್ಲರ ಜೀವ ರಕ್ಷಣೆಗಾಗಿ ತನ್ನ ಪ್ರಾಣವನ್ನು ನೀಡಿದರು. ಮತ್ತೆ ಸಹೋದರ ಸಹೋದರಿಯರೇ, ಇದಾಗಿದೆ ಕ್ರಿಸ್ಮಸ್.
ಮನುಷ್ಯರ ಉದ್ಧಾರಕ್ಕಾಗಿ ನಮ್ಮಂತೆ ಮನುಷ್ಯರಾಗಿ ಪ್ರಭು ಈ ಜಗತ್ತಿಗೆ ಬಂದರು. ಬಾಂಧವ್ಯವನ್ನು ಬೆಸೆಯಲು ಇಂದು ಹಣದ ದುರಾಶೆಯ ಅನಾರೋಗ್ಯದ ಪ್ರಕೃತಿ ವಿಕೋಪಗಳ ಸಂದರ್ಭದಲ್ಲಿ ನಾವು ಮನುಷ್ಯರು ನಮ್ಮ ಕುಟುಂಬಗಳಲ್ಲಿ ಬಾಂಧವ್ಯವನ್ನು ಬೆಸೆಯಲು ಕ್ರಿಸ್ಮಸ್ ಹಬ್ಬ ನಮಗೆ ಕರೆ ನೀಡುತ್ತದೆ. ಮನುಷ್ಯನ ಅನೀತಿ, ಅಹಂಕಾರ, ಮದ ಇವೆಲ್ಲವನ್ನು ಯಾವ ರೀತಿ ಮನುಷ್ಯ ತಾನು ದೇವರ ಚಿತ್ತಕ್ಕೆ ಸಮರ್ಪಿಸಿ ಬದುಕಬೇಕೆಂದು ತೋರಿಸಲು ಪ್ರಭು ಯೇಸು ನಮ್ಮಂತೆ ಮನುಷ್ಯರಾಗಿ ಈ ಜಗತ್ತಿಗೆ ಬಂದು ನಮ್ಮಲ್ಲಿ ಹುಟ್ಟಿದವರಾಗಿದ್ದಾರೆ. ಆದ್ದರಿಂದ ಅವರ ಹೆಜ್ಜೆಯಲ್ಲಿ ನಾವು ನಡೆಯುತ್ತಾ ಪ್ರಭುವಿನ ಆಣತಿಗೆ ಚಿತ್ತಕ್ಕೆ ನಾವು ತಲೆಬಾಗುತ್ತಾ ನಾವು ಸ್ವಾತಂತ್ರ್ಯದಲ್ಲೂ ಪ್ರೀತಿಯಲ್ಲೂ ನಮ್ಮ ಆಲೋಚನೆಗಳಲ್ಲಿ ನಮ್ಮ ಮಾತುಗಳಲ್ಲಿ ನಮ್ಮ ಕ್ರಿಯೆಗಳಲ್ಲಿ ಪ್ರಭುವಿನವರಾಗಿ ಬಾಳುವ ಕೃತಗಾಗಿ ಪ್ರಾರ್ಥಿಸೋಣ. ಪ್ರಭುವೇ, ನಿಮ್ಮ ಮಗ ಪ್ರಭು ಯೇಸುವಿನ ಮುಖಾಂತರ ಮನುಷ್ಯರಾಗಿ ಬಾಳುವುದು ಎಂದರೆ ಪ್ರೀತಿಸುವುದು, ನಿಮ್ಮ ಚಿತ್ತಕ್ಕೆ ವಿಧೇಯರಾಗಿ ನಡೆಯುವುದೆಂದು ನಮಗೆ ತಿಳಿಸಿದ್ದೀರಿ. ನಾವು ಪ್ರಭು ಯೇಸುವಿನ ಹೆಜ್ಜೆಗಳಲ್ಲಿ ನಡೆಯುತ್ತಾ ಈ ನಮ್ಮ ದೈನಂದಿನ ಜೀವಿತದಲ್ಲಿ ನಿಮ್ಮ ವಿಧೇಯ ಮಕ್ಕಳಾಗಿ ಬಾಳುವಂತೆ, ಮಾತೆ ಮರೆಮನವರಂತೆ, ನಿಮ್ಮ ದಾಸ ದಾಸಿಯರಾಗಿ ಬಾಳುವ ಮನಸ್ಸನ್ನು ನಮಗೆ ನೀಡಬೇಕೆಂದು ಪ್ರಾರ್ಥಿಸುತ್ತೇವೆ. ಆಮೇನ್. ಸರ್ವೇಶ್ವರ ನನ್ನನ್ನು ಆಶೀರ್ವದಿಸಿ ನಿನ್ನನ್ನು ಕರುಣಿಸಲಿ. ಸರ್ವೇಶ್ವರ ತನ್ನ ಮುಖವನ್ನು ನಿನ್ನ ಕಡೆ ಬೆಳಗಿಸಿ ನಿನಗೆ ಕರುಣೆಯನ್ನು ನೀಡಲಿ. ಸರ್ವೇಶ್ವರ ತನ್ನ ಮುಖವನ್ನು ನಿನ್ನ ಮೇಲೆ ಬೆಳಗಿಸಿ ನಿನಗೆ ಶಾಂತಿ ದೇವ ಪಾಲಿಸಲಿ. ಸರ್ವಶಕ್ತ ದೇವರಾದ ಪಿತಾ ಸುತ್ತಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.